ಕೋಲಾರ ಜಿಲ್ಲೆಯಲ್ಲಿನ ಗ್ರಂಥಾಲಯ ಇಲಾಖೆಗೆ ಸೇರಿದ ಆಸ್ತಿಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹಾಗೂ ಅದರಿಂದ ಉಂಟಾಗಿರುವ ನಷ್ಟವನ್ನು ಆಮ್ ಆದ್ಮಿ ಪಾರ್ಟಿಯವರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ಕೋಲಾರ ಕ್ಷೇತ್ರದ ಮಾಜಿ ಸಂಸದರೂ ಆದಂತಹ ಡಾಕ್ಟರ್ ವೆಂಕಟೇಶ್ ಅವರು ಕೋಲಾರದ ಟಮಕ ಕೈಗಾರಿಕಾ ಪ್ರದೇಶದಲ್ಲಿ ಗ್ರಂಥಾಲಯ ಇಲಾಖೆಗೆ ಸೇರಿದ ಸುಮಾರು 2 ಎಕರೆ ಜಾಗದಲ್ಲಿ 4 ಶೆಡ್ಗಳಿದ್ದು ಇದರ ಮಾರುಕಟ್ಟೆ ಮೌಲ್ಯವನ್ನು ಸುಮಾರು 8 ಕೋಟಿಗಳೆಂದು ಅಂದಾಜಿಸಲಾಗಿದೆ ಸದರಿ ಆಸ್ತಿಯನ್ನು ಇಲಾಖಾ ಅಧಿಕಾರಿಗಳು ಸದ್ಬಳಕೆ ಮಾಡಿಕೊಳ್ಳದೆ ಸುಮಾರು 5.28 ಕೋಟಿ ರೂಗಳ ನಷ್ಟ ಉಂಟಾಗಿದೆ ಎಂದು ತಿಳಿಸಿದ್ದಾರೆ ಮಾರಿಗೆ ಕಟ್ಟಡ ಈ ಒಂದು ಏನು ಗ್ರಂಥ ಇಲಾಖೆ ಏನಿದೆ ಕಟ್ಟಡ ಅದೇ ಕಟ್ಟಡದಲ್ಲಿ ಎಲ್ಲಾ ಬಾಡಿಗೆ ಕಟ್ಟಡದಲ್ಲಿ ನಿರ್ವಹಿಸತಕ್ಕಂತ ಕಚೇರಿಗಳನ್ನ ಒಂದೇ ಸೂರಿನಡಿ ತರಬಹುದಾಗಿದೆ ಈ ಬಗ್ಗೆನೂ ಸಹ ಯಾವುದೇ ರೀತಿಯ ಪ್ರಯತ್ನ ಮಾಡಿಲ್ಲ ಒಂದು ಕಡೆ ಜನ ಉದ್ಯಮದಾರರು ಸ್ಥಳ ಇಲ್ಲ ಸ್ಥಳ ಅಂತ ಪರದಾಡ್ತಾರೆ ಈ ಒಂದು ಸ್ಥಳವನ್ನು ನಾವು ಯಾವುದೇ ರೀತಿಯ ಬಳಕೆ ಮಾಡ್ತೇವೆ ಇದ್ರ ಬಾಡಿಗೆ ಕೊಟ್ಟಿದ್ರು ಸಹ ಕನಿಷ್ಠ ತಿಂಗಳಿಗೆ 4 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಸುಮಾರು 10 ವರ್ಷಗಳಲ್ಲಿ ಏನಿಲ್ಲ ಅಂತಂದ್ರೆ ಕೂಡ 5 ಕೋಟಿ ರೂಪಾಯಿ ನಷ್ಟ ಆಗಿದೆ ಈ ಕಟ್ಟಡದಲ್ಲಿ ಈಗ ಪುನರುಜ್ಜೀವನಗೊಳಿಸಬೇಕು ಅಂತಂದ್ರೆ ಮತ್ತಷ್ಟು ಖರ್ಚಾಗಿದೆ ಈ ಎಲ್ಲವೂ ಸಹ ಈ ಮೇಂಟೆನೆನ್ಸ್ ಏನಿದೆ ನಿರ್ವಹಣೆ ಏನಿದೆ ಕಟ್ಟಡಗಳ ಬಳಕೆ ಏನಿದೆ ಈ ಎಲ್ಲದರಲ್ಲೂ ಸಹ ಈ ಇಲಾಖೆ ವಿಫಲವಾಗಿದೆ ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳು ಸಹ ಮಾಹಿತಿ ಕೊಡ್ತಾ ಇದ್ದೇವೆ ಎರಡನೇದಾಗಿ ಕೋಲಾರ ಜಿಲ್ಲೆಯಲ್ಲಿ 5 ಕೈಗಾರಿಕಾ ಪ್ರದೇಶಗಳು ಈ 5 ಕೈಗಾರಿಕಾ ಪ್ರದೇಶಗಳಲ್ಲಿ ಸುಮಾರು 10,000 ಎಂಎಸ್ಎಂಇ ಕಾರ್ಖಾನೆಗಳಿದೆ 3 ಬೃಹತ್ ಮಾಧ್ಯಮದ ಕಾರ್ಖಾನೆಗಳು ಸಂಘಟಿತ ಕಾರ್ಮಿಕರ ಮಾತ್ರ ನಾನು ಹೇಳ್ತಾ ಇದ್ದೇನೆ ಇದು ಲೆಕ್ಕಕ್ಕೆ ದಾಟಲಿರತಕ್ಕಂಥದ್ದು ಸುಮಾರು 70,000 ಜನ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಸುಮಾರು 1 ಲಕ್ಷ ಇದೆ 1.7 ಲಕ್ಷ ಕಾರ್ಮಿಕರಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಒಂದು ಉತ್ತಮ ರೀತಿಯ ESI ಆಸ್ಪತ್ರೆ ಇದೆ ಲಕ್ಷಾಂತರ ರೂಪಾಯಿ ESI ಹಣ ಸರ್ಕಾರಕ್ಕೆ ಸೇರ್ತಾ ಇದೆ ಒಂದು ಡಿಸ್ಪೆನ್ಸರಿ ಮಾಡಿದರೆ ಡಿಸ್ಪೆನ್ಸರಿಗೆ ಯಾರು ಹೋಗೋದಿಲ್ಲ